ಕೃಷಿ ಹಾಗೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿರುದ್ಧ ಗಂಭೀರವಾದಂತ ಒಂದು ಆರೋಪ ಕೇಳಿ ಬಂದಿದೆ ಅದರ ಡೀಟೇಲ್ಸ್ ಇಲ್ಲಿದೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ 2012 ರಲ್ಲಿ ಬೇರ್ಪಟ್ಟು ಹೊಸ ವಿಶ್ವವಿದ್ಯಾಲಯವಾಗಿ ರೂಪುಗೊಂಡಿರುವಂತ ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿರುದ್ಧ ಆರೋಪವೊಂದು ಕೇಳಿಬಂದಿದೆ ದುರುದ್ದೇಶಪೂರಿತ ಜಾತಿ ಆಧಾರಿತ ನೇಮಕಾತಿ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಕುಲಪತಿ ಬಂಧನಕ್ಕೆ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ರಾಜ್ಯ ವಿವಿಗಳ ದಲಿತ ವಿದ್ಯಾರ್ಥಿಗಳ ಒಕ್ಕೂಟ ಆಗ್ರಹಿಸಿದೆ कृषि तोटगारिके विश्वविद्यालय कुलपति डॉक्टर आरसी जगदीश कुल सचिव डॉक्टर केसे शशिधर हागू आडळित मंडळी सदस्य बंधन के ओक्कूट आग्रहिसिदे इल्लवादल्लि मुंदिन दिनगळल्लि होराट किळियुव एच्चरिकेयन्नु नीडिदे सिब्बंदि मत्तु आडळित सुधारणा इलाखे 1987 र रोस्टर आदेशद अन्वय 85 सहायक प्राध्यापकर हुद्दे नेमकातिगे निर्धार माडलागिदे आदरे रोस्टर नियमद प्रकार 85 स्थानदल्लि 41 स्थान परिशिष्ट जाति मत्तु परिशिष्ट ಪಂಗಡದ ಅಭ್ಯರ್ಥಿಗಳನ್ನ ನೇಮಕ ಮಾಡಬೇಕಾಗಿತ್ತು ಆದರೆ ದಲಿತ ಅಭ್ಯರ್ಥಿಗಳಿಗೆ ಹುದ್ದೆ ಸಿಕ್ಕಿರುವುದನ್ನ ರಾಜಕೀಯ ಮಾಡಿ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನ ಆಗಿನ ಕುಲಪತಿ ವಾಸುದೇವ್ ರದ್ದು ಮಾಡಿದ್ದಾರಂತೆ ಈ ಸಂಬಂಧ ಕೋರ್ಟಲ್ಲಿ ಕೇಸ್ ನಡೆಯತಾ ಇದ್ದು ಖುದ್ದು ಸಿಎಂ ಸಿದ್ದರಾಮಯ್ಯ ಕೇಸ್ ವಾಪಸ್ ತೆಗೆದುಕೊಳ್ಳೋಕೆ ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ ಆದರೂ ವಿಶ್ವವಿದ್ಯಾಲಯದ ಕುಲಪತಿಗಳು ಕೇಸ್ ವಾಪಸ್ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇಲ್ಲ ವಿಶ್ವವಿದ್ಯಾಲಯ ತಪ್ಪನ್ನ ಸರ್ಕಾರ ಒಪ್ಪಿಕೊಂಡಿದೆ ವಿಶ್ವವಿದ್ಯಾಲಯ ಎಡವಟ್ಟು ಮಾಡಿದೆ ವಿಸಿ ಎಡವಟ್ಟು ಮಾಡಿದ್ದಾರೆ ಅಂತ ಹೇಳಿ ಸರ್ಕಾರವೇ ಒಪ್ಪಿಕೊಂಡು ನಾವು ಇಡೀ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅನ್ನು ಸ್ಥಗಿತಗೊಳಿಸ್ತಾ ಇದೀವಿ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳಿ ನೋಡಿ ಇಲ್ಲಿ ಕೋರ್ಟ್ ಮುಂದೆ ಒಂದು ಅಫಿಡವಿಟ್ ಅನ್ನು ಕೂಡ ಹಾಕಿದೆ ಇವತ್ತು ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿದ್ದು ನಟ ಚೈತನ್ ಹೈಕೋರ್ಟ್ ವಕೀಲ ಪ್ರೊಫೆಸರ್ ಹರಿರಾಮ್ ದಲಿತ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಸಂಚಾಲಕ ಡಾಕ್ಟರ್ ಎಂ ವೆಂಕಟಸ್ವಾಮಿ ಬೆಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷ ಲೋಕೇಶ್ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಪ್ರೊಫೆಸರ್ಗಳು ಅವರ ಒಂದು ಅದು ಸ್ವಾರ್ಥನೋ ಅದು ಮ್ಯಾನಿಪ್ಯುಲೇಷನ್ನೋ ಅದು ಒಂದು ಆಕ್ರಮಣವೋ ಅದು ಮಿಸ್ಯೂಸೋ ಈ ಎಲ್ಲ ಕಾರಣಗಳಿಗೆ ಹೋಗಿ ಅದು ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ತೆಗೆದಾಕ್ಬಿಟ್ಟು ಒಂದು ಯೂನಿವರ್ಸಿಟಿ ಓರಿಯೆಂಟೆಡ್ ಅಂತ ಒಂದು ಉದ್ದೇಶ ಮಾಡಿಕೊಂಡು ಎಷ್ಟೋ ಜನ ದಲಿತರಿಗೆ ಆದಿವಾಸಿಗಳಿಗೆ ಓಬಿಸಿಗಳಿಗೆ ನಮ್ಮ ಶೂದ್ರ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದೆ ಒಟ್ಟಲ್ಲಿ ಕೇಸ್ ವಾಪಸ್ ಪಡೆಯದೇ ಹೋದರೆ ರಾಜ್ಯ ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 4 ರಂದು ಸರ್ಕಾರದ ವಿರುದ್ಧ ಸಿಲಿಕಾನ್ ಸಿಟಿಯಲ್ಲಿ ದೊಡ್ಡ ಹೋರಾಟವನ್ನ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ದಾರೆ ಪ್ರಗತಿ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ